ಎಲ್ಲರಿಗೂ ನಮಸ್ಕಾರ ಮೆಣಸಿನಕಾಯಿನ ನೆನೆಸ್ಕೊಂಡ್ರೆ ಫಸ್ಟ್ ನಮಗೆ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ನಾವು ಇಲ್ಲಿ ಆನ್ ದ ವೇ ಹೋಗ್ತಾನೆ ನಮಗೆ ಒಂದು ಬ್ಯಾಡಗಿ ಅಂತ ಜಾಗ ಸಿಕ್ತು ಅಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ಇಲ್ಲಿ ಬೇರೆನೇ ಜಗತ್ತಿದೆ ಅಂತ ಬ್ಯಾಡಗಿ ಮೆಣಸಿನಕಾಯಿ ಹಿಂದೆ ತುಂಬ ಕಥೆಗಳಿದೆ ತುಂಬ ಪ್ರೋಸೆಸ್ ಆಗಿ ಹೋಗುತ್ತೆ ಈ ಜಾಗದಿಂದ ಮೆಣಸಿನಕಾಯಿಗಳು ಸೋ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಜೊತೆ ಇದ್ದಾರೆ ಕಿರಣ್ ಕುಮಾರ್ ಅವರು ಹಾಯ್ ಹಾಯ್ ಕಿರಣ್ ಇವರು ನಮ್ಮ ಫ್ರೆಂಡ್ ಕೂಡ ನಾನು ಬ್ಯಾಡಗಿಯವನು ರಂಗನಾಥ್ ಶಿವ ನನ್ನ ಫ್ರೆಂಡ್ಸ್ ಸೊ ನಮ್ಮೂರಿಗೆ ಬಂದಿದ್ದಾರೆ ಇವತ್ತು ನಮ್ಮೂರು ಅಂದರೆ ಬ್ಯಾಡಗಿ ಬ್ಯಾಡಗಿ ಅಂದರೆ ಬ್ಯಾಡಗಿ ಚಿಲ್ಲೀಸ್ ಅಂತಾರೆ ಸೊ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಬ್ಯಾಡಗಿ ಬಗ್ಗೆ ನಮಗೆ ಫುಲ್ಲು ಡೀಟೇಲ್ಸ್ ಇವತ್ತು ನೀವು ಕೊಡಬೇಕು ಕೊಡ್ತೀವಿ ನಮ್ಮ ಬ್ರದರ್ ಇದ್ದಾರೆ ಸೊ ನಮಸ್ತೆ ಸರ್ ಮೋರ್ಗೇರಿ ರಾಜಣ್ಣ ನಮಸ್ತೆ ನನ್ನ ಹೆಸರು ರಾಜು ಮೋರ್ಗೇರಿ ಅಂತೇಳಿ ಓಕೆ ನಾನು ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘದ ಗೌರವ ಕಾರ್ಯದರ್ಶಿ ಬ್ಯಾಡಗಿಗೂ ಮೆಣಸಿನಕಾಯಿಗೂ ಏನು ಕನೆಕ್ಷನ್ ಅಂದರೆ ಇಲ್ಲಿ ಬೆಳೀತಾರ ಇಲ್ಲ ಬೇರೆ ಕಡೆಯಿಂದ ಮಾತ್ರ ಬರುತ್ತಾ ಮೊದಲು 1970-80ನೇ ಸಾಲಿನಲ್ಲಿ ಹಿರೇಕೇರೂರು ಬ್ಯಾಡಗಿ ಈ ನಮ್ಮ ಸುತ್ತಮುತ್ತಲಿರೋ ತಿಮ್ಕಾಪುರ ಇಲ್ಲೆಲ್ಲ ಬಹಳ ಒಳ್ಳೆ ಮೆಣಸಿನಕಾಯಿ ಬೆಳೀತಾ ಇದ್ರು ಅದಕ್ಕಾಗಿ ಇದು ಬ್ಯಾಡಗಿ ಅಂತ ಗುರುತಿಸಲ್ಪಡ್ತು ಆಮೇಲೆ ಇದು ಬ್ಯಾಡಗಿ ಬರೀ ಮಾರುಕಟ್ಟೆಯಾಗಿ ಮಾರ್ಪಾಡಾಗಿದೆ ಈಗ ರಿಪೀಟೆಡ್ ಕ್ರಾಪ್ ಆಗಿನೋ ಅಥವಾ ಮುರುಡಾ ರೋಗದಿಂದ ತತ್ತರಿಸಿನೋ ನಮ್ಮ ಬ್ಯಾಡಗಿಯಲ್ಲಿ ಈಗ ಮೆಣಸಿನಕಾಯಿ ನಿಮಗೆ ಒಂದು ಫನ್ನಿ ಥಿಂಗ್ ಏನಂತಂದ್ರೆ ಬ್ಯಾಡಗಿಯಲ್ಲಿ ಒಂದು ಮೆಣಸಿನಕಾಯಿನು ಬೆಳೆಯೋದಿಲ್ಲ ಇದು ಮಾರುಕಟ್ಟೆ ಮಾತ್ರ ಆಗಿ ಉಳಿದಿದೆ ಇಲ್ಲಿ ಹೆಂಗೆ ಅಂತಂದ್ರೆ ಈ ಟೆಂಡರ್ ಸಿಸ್ಟಮ್ ಇರೋದ್ರಿಂದ ಇದು ರೈತ ಸ್ನೇಹಿ ಸಿಸ್ಟಮ್ ಇಲ್ಲಿ ನನಗೆ 11,000 ರೂಪಾಯಿಗೆ ಒಂದು ಯಾವ್ದೋ ರೇಟ್ ಹಾಕ್ಬೇಕು ಅಂತ ಗೊತ್ತಿದ್ರೆ ಇನ್ನೊಬ್ಬ ಆತ ಅದಕ್ಕೆ 13,000 ಹಾಕ್ತಾನೆ ಆ 2,000 ರೂಪಾಯಿ ಪ್ಯಾರಿಟಿ ಸ್ಟ್ರೇಟ್ ವೇ ಗೋಸ್ ಟು ಫಾರ್ಮರ್ ಇಲ್ಲಿ ಯಾವುದು ಮೋಸ ಇಲ್ಲ ರೈತರಿಗೆ ವೆರಿ ಟ್ರಾನ್ಸ್ಪರೆಂಟ್ ರೇಟ್ ಸಿಗ್ತದೆ ನಿಮಗೆ ಆಕ್ಷನ್ ಸೇಲ್ ಅಲ್ಲ ಆದ್ರೆ ನಾನು 10,000 ಕೇಳಿದ್ರೆ ನೀವ್ಯಾಕೆ 13,000 ಹೇಳ್ತೀರಿ 10,100 ಅಂತ ಹೇಳ್ತೀರಿ ಸೊ ಆಕ್ಷನ್ ಮಾರುಕಟ್ಟೆಗೂ ಈ ಟೆಂಡರ್ ಮಾರುಕಟ್ಟೆಗೂ ಇದೇ ವ್ಯತ್ಯಾಸ ಇಲ್ಲಿ ಗುಪ್ತ ಟೆಂಡರ್ ಪದ್ಧತಿ ಇರೋದ್ರಿಂದ 500-600 ಕಿಲೋಮೀಟರ್ ಗಳಿಂದ ಆಚೆಯಿಂದ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ತಗೊಂಡ್ ಬರ್ತಾರೆ ರೈತರು ಮಾರೋದಕ್ಕೆ ಇಲ್ಲಿ ನೋಡಿ ಬಳ್ಳಾರಿಗೆ ಎಪಿಎಂಸಿ ಯಾರ್ಡ್ ಇದೆ ರಾಯಚೂರಲ್ಲಿ ಎಪಿಎಂಸಿ ಯಾರ್ಡ್ ಇದೆ ಶಹಾಪುರಲ್ಲಿ ಎಪಿಎಂಸಿ ಯಾರ್ಡ್ ಇದೆ ಆದ್ರೆ ಅಲ್ಲಿಂದ ಬ್ಯಾಡಗಿ ತಗೊಂಡ್ ಬರ್ತಾರೆ ಬಿಕಾಸ್ ಆಫ್ ರೇಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಆಮೇಲೆ ಎಷ್ಟೇ ಚೀಲ ಇದ್ರು ಅವತ್ತೇ ತೂಕ ಆಗಿ ರೈತ ಕೊಡೋದಕ್ಕೆ ಇಷ್ಟಪಟ್ರೆ ಅದೇ ದಿನ ತೂಕ ಆಗ್ತದೆ ಪ್ಲಸ್ ಪೇಮೆಂಟ್ ಕೂಡ ಸ್ವಲ್ಪ ಇದ್ರೆ ಅವತ್ತೇ ಕೊಡ್ತೀವಿ ಎಲ್ಲ ಹೋದ್ರೆ ಈ ಆರ್ ಟಿ ಜಿ ಎಸ್ ಮಾಡ್ತೀವಿ ನೆಕ್ಸ್ಟ್ ಡೇ ಅಥವಾ ಒಂದೆರಡು ದಿವಸದಲ್ಲಿ ಎಲ್ಲರಿಗೂ ಆರ್ ಟಿ ಜಿ ಎಸ್ ಆಗ್ತದೆ ಇಲ್ಲಿ ಈ ಮಾರುಕಟ್ಟೆಯಲ್ಲಿ ಮುಖ್ಯವಾದ ಗ್ರಾಹಕರು ಯಾರು ಸರ್ ಭಾರತ ದೇಶದ ಆಲ್ಮೋಸ್ಟ್ ಯಾವ್ಯಾವ ನಿಮ್ಮ ಮಸಾಲ ಉದ್ಯಮಿಗಳ ಏನಿದಾರಲ್ರಿ ಎಂ ಡಿ ಎಚ್ ಮಸಾಲಾ ಇರ್ಬೋದು ರಾಮದೇವ್ ಇರ್ಬೋದು ಪ್ರವೀಣ್ ಮಸಾಲಾ ಇರ್ಬೋದು ಎವರೆಸ್ಟ್ ಮಸಾಲಾ ಇರ್ಬೋದು ಈಸ್ಟರ್ನ್ ಕಾಂಡಿಮೆಂಟ್ಸ್ ಇರ್ಬೋದು ಪ್ಲಾಂಟ್ ಲಿಪಿಡ್ಸ್ ಕಂಪನಿ ಓಲಿಯೋರಿಜಿನ್ ಕಂಪನಿ ಎಕ್ಸ್ಟ್ರಾಕ್ಟ್ ಮಾಡೋರು ಬಣ್ಣವನ್ನು ಇದರಿಂದ ಕೆಂಪು ಬಣ್ಣವನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತ ಸಿಂಥೆಟಿಕ್ ಇಂಡಸ್ಟ್ರಿ ಕೆಮಿಕಲ್ ಇಂಡಸ್ಟ್ರೀಸ್ ಆಗಿರ್ಬೋದು ಪ್ಲಾಂಟ್ ಲಿಪಿಡ್ಸ್ ಕಂಪನಿ ಆಗಿರ್ಬೋದು ಕ್ಯಾಂಕರ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಎ ಕೆ ಫ್ಲೇವರ್ಸ್ ಆಗಿರ್ಬೋದು ಅವರೆಲ್ಲರೂ ನಮ್ಮ ಕಸ್ಟಮರ್ಸ್ ಬ್ಯಾಡಗಿ ಮಾರುಕಟ್ಟೆ ಅತ್ಯುತ್ತಮ ಕಸ್ಟಮರ್ ಇದಲ್ಲದೆ ಗುಜರಾತ್ ಮಹಾರಾಷ್ಟ್ರ ಹರಿಯಾಣ ಜಮ್ಮು ಕಾಶ್ಮೀರ್ ಎಲ್ಲ ಭಾಗಗಳಲ್ಲೂ ಕೂಡ ಬ್ಯಾಡಗಿ ಮೆಣಸಿನಕಾಯನ್ನ ಈ ಡಬ್ಬಿ ಮತ್ತು ಕಡ್ಡಿಯನ್ನ ಬಹಳ ಇಷ್ಟಪಟ್ಟು ತಗೊಂಡು ಅದನ್ನ ಸೇಲ್ ಮಾಡೋದು ಉಪ್ಪಿನಕಾಯಿ ಉದ್ಯಮ ಮತ್ತೆ ಮಸಾಲಾ ಉದ್ಯಮಗಳಲ್ಲೆಲ್ಲ ಉಪಯೋಗಿಸ್ತಾರೆ ಸೊ ಅಂದಾಜು ಒಂದು ಎಷ್ಟು ವಹಿವಾಟು ಆಗ್ಬೋದು ಸರ್ ಇದು ಒಂದು 2020-21ನೇ ಸಾಲಿಗೆ ನಮ್ಮ ಬ್ಯಾಡಗಿ ಮಾರುಕಟ್ಟೆಯ ಒಟ್ಟು ಟರ್ನ್ ಓವರ್ ಬಂದು 2,000 ಕೋಟಿ ರೂಪಾಯಿಗಳು ಒಂದು ವರ್ಷದಲ್ಲಿ ಏಪ್ರಿಲ್ 1, 2020 March 31, 2021 ಒಂದು ವಾರ್ಷಿಕ ಇದೇನಂತೀರ ಅದಕ್ಕೆ ಆನ್ಯುವಲ್ ಟರ್ನ್ ಓವರ್ ಒಂದು ವರ್ಷದ ಟರ್ನ್ ಓವರ್ ಬಂದು 2,000 ಕೋಟಿ ರೂಪಾಯಿಗಳು ಈ ವರ್ಷ ಅದು ಹೋದ ವರ್ಷ ಅಂದ್ರೆ 2020-21ನೇ ಸಾಲಿಗೆ ರೆಕಾರ್ಡ್ ಆಗಿದೆ ಅದು ಹೈಯೆಸ್ಟ್ ಸೊ ಇವಾಗ ನಾವು ರಾ ಮೆಣಸಿನಕಾಯಿ ನೋಡ್ತಾ ಇದೀವಿ ಅಂದ್ರೆ ಡೈರೆಕ್ಟ್ ಆಗಿ ಮೆಣಸಿನಕಾಯಿನ ಸೇಲ್ ಮಾಡೋದು ಈ ಮೆಣಸಿನಕಾಯಿ ಬಿಟ್ಟು ಬೇರೆ ಏನಾದರೂ ಪದಾರ್ಥಗಳು ಇಲ್ಲಿ ತಯಾರಾಗುತ್ತಾ ಅಂದ್ರೆ ಮೆಣಸಿನಕಾಯಿ ಬಳಕೆ ಆಗಿ ಮೊದಲಿಗೆ ಮೆಣಸಿನಕಾಯಿ ಹೋಲ್ ಚಿಲ್ಲಿ ಹೋಗ್ತಾ ಇತ್ತು ಈಗ ಬ್ಯಾಡಗಿಯಿಂದನೇ ಸಾಕಷ್ಟು ಮಾರ್ಪಾಡಾಗಿ ಹೋಗ್ತಾರೆ ಹೋಗ್ತದೆ ಅದನ್ನ ತೊಟ್ಟು ತೆಗೆದು ಸ್ಟೆಮ್ಲೆಸ್ ಚಿಲ್ಲಿ ಅಂತ ಕಳಿಸ್ತಾರೆ ಹೋಲ್ ಚಿಲ್ಲಿನೂ ಕಳಿಸ್ತಾರೆ ಅದನ್ನ ತೊಟ್ಟು ತೆಗೆದು ಪಿಜ್ಜಾ ಫ್ಲೇಕ್ಸ್ ಅಂತ ಮಾಡ್ತಾರೆ ನೆಕ್ಸ್ಟ್ ಅದನ್ನ ಪೌಡರ್ ಅಂತ ಮಾಡಿ ಕಳಿಸ್ತಾರೆ ಚಿಲ್ಲಿ ಪೌಡರ್ ಅಂತ ಹೇಳಿ
ಇದಾದ್ಮೇಲೆ ಇದರಿಂದ ಓಲಿಯೋರೆಸಿನ್ ಕೆಂಪು ಬಣ್ಣವನ್ನ ಕಲರ್ ಪಿಗ್ಮೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕಳಿಸ್ತಾರೆ. ಬ್ಯಾಡಿಗೆಯಿಂದಾನೆ ಆಗಿ ಹೋಗುತ್ತೆ. ಬ್ಯಾಡಿಗೆಯಲ್ಲಿ ಸುಮಾರು 28 ಕೋಲ್ಡ್ ಸ್ಟೋರೇಜ್ ಗಳಿವೆ ದಾಸ್ತಾನು ಮಾಡ್ಲಿಕ್ಕೆ. 28 ಕೋಲ್ಡ್ ಸ್ಟೋರೇಜ್ ಗಳಿವೆ. 28 ಮೊದಲಿಗೆ ಒಂದೆರಡು ಇತ್ತು, ಈಗ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ 2010 ಈಚೆಗೆ ಸುಮಾರಷ್ಟು ಕೋಲ್ಡ್ ಸ್ಟೋರೇಜ್ ಗಳನ್ನು ಕಟ್ಟಲಾಗಿದೆ. ಒಟ್ಟು 28 ಕೋಲ್ಡ್ ಸ್ಟೋರೇಜ್ ಗಳಿವೆ ಬ್ಯಾಡಿಗೆಯಲ್ಲಿ. ಆಮೇಲೆ ಒಂದು ಸುಮಾರು ಒಂದು 40 ಪೌಡರ್ ಉದ್ಯಮಗಳಿವೆ, ಚಿಲ್ಲಿ ಪೌಡರ್ ಮಾಡುವಂತಹ ಮಿಲ್ಗಳು. ಅಂದಾಜು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿರ್ಬೋದು ಸರ್ ಈ ಉದ್ಯಮದಿಂದ? ನಮ್ಮ ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆ ಒಟ್ಟು ಒಂದು 450 ದಲಾಲರಿಗೆ ಉದ್ಯೋಗವನ್ನ ಕೊಟ್ಟಿದೆ. ಅಂದಾಜು ಒಂದು 350 ಜನ ಖರೀದಿದಾರಿದ್ದಾರೆ. ಇವರ ಜೊತೆ ಜೊತೆಗೆ ಒಂದೊಂದು ಅಂಗಡಿಯಲ್ಲಿ 8-10 ಜನ ಕಾರ್ಕೊಂಡ್ ಇರ್ಬೋದು, ಒಂದು 10-20 ಜನ ಹಮಾಲ್ಡ್ ಇರ್ಬೋದು. ಆಮೇಲೆ ತುಂಬು ತೆಗೆಯುವ ಹೆಣ್ಮಕ್ಳು, ಅದನ್ನ ಗ್ರೇಡಿಂಗ್ ಮಾಡುವ ಹೆಣ್ಮಕ್ಳು, ಕಾರ್ಪುಡಿಯ ಮಿಲ್ಗಳಲ್ಲಿ ಕೆಲಸಗಾರರು, ಹೀಗೆ ಅಂದಾಜು ಒಂದು 25-30 ಸಾವಿರ ಕುಟುಂಬಗಳಿಗೆ ಈ ನಮ್ಮ ಬ್ಯಾಡಗಿ ಮಾರುಕಟ್ಟೆ ಅನ್ನವನ್ನ ಅಳಿತಾ ಇದೆ. ಈ ಬೆಲೆ ಎಲ್ಲ ಹೇಗೆ ನಿಗದಿ ಆಗುತ್ತೆ ಸರ್? ಅಂದ್ರೆ ಕ್ವಾಲಿಟಿ ಮೇಲೆ. ಇದಕ್ಕೆ ಕೆಲವೊಂದು ಗುಣಮಟ್ಟ ಇದೆ. ಏನಂತಂದ್ರೆ ಮೆಣಸಿನಕಾಯಲ್ಲಿ ಮೇನ್ ನೋಡೋದು ಒಂದು ಬಣ್ಣ, ಎರಡನೇದು ಪಂಜೆನ್ಸಿ ಅಂದ್ರೆ ಖಾರ. ಬಣ್ಣ ಎಷ್ಟು ಬರುತ್ತೆ ಈ ಕ್ವಾಲಿಟಿಯಲ್ಲಿ ಅಂತ ಹೇಳಿ ಬಣ್ಣದ ಮೇಲೆ, ಮತ್ತೆ ಅದರ ಕ್ವಾಲಿಟಿ ರಿಂಕಲ್ಸ್. ಈ ಎಸ್ಪೆಷಲಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತೆ ಡಬ್ಬಿ ಮೆಣಸಿನಕಾಯಲ್ಲಿ ಅದಕ್ಕೆ ರಿಂಕಲ್ಸ್ ಇರಬೇಕು, ಅಂದ್ರೆ ನಿರಿಗೆ ಅಂತ ಏನ್ ಹೇಳ್ತಿರಲ್ಲ ನಿರಿಗೆ ಇರಬೇಕು. ಇಲ್ಲಿ ನೋಡ್ರಿ, ಇದು ನಿರಿಗೆ ಬರ್ತದಲ್ಲ, ಈ ನಿರಿಗೆಯ ಗುಣಮಟ್ಟ, ಮೆಣಸಿನಕಾಯಿಯ ಸೈಜು, ಅದರ ಬಣ್ಣ. ಈ ರುದ್ರಾಕ್ಷಿ ಬಣ್ಣ ಇದ್ರೆ ಅದಕ್ಕೆ ಹೆಚ್ಚಿನ ರೇಟು, ದೊಡ್ಡ ಸೈಜ್ ಇದ್ರೆ ಅದಕ್ಕೊಂದು ರೇಟು. ಇದರಲ್ಲಿ ಮತ್ತೆ ಸ್ವಲ್ಪ ರೋಸ್ ಕಲರ್, ಇದಕ್ಕೆ ಗುಲಾಬಿ ಅಂತ ಹೇಳ್ತೀವಿ. ಈ ಬಣ್ಣಕ್ಕೂ ಈ ಬಣ್ಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ನೋಡಿ. ಇದು ರುದ್ರಾಕ್ಷಿ ಬಣ್ಣ, ಇದಕ್ಕೆ ಸಾಕಷ್ಟು ಬೆಲೆ ಇದೆ. ಇದು ರೋಸ್ ಕಲರ್, ಇದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಇದಕ್ಕೆ ಆದ ಒಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಇದರಲ್ಲಿ ಕಲರ್ ಸೈಜ್ ಇರಬೇಕು, ಕಲರ್ ಇರಬೇಕು, ಈ ತರ ರಿಂಕಲ್ಸ್ ಬರಬೇಕು ಮೆಣಸಿನಕಾಯಿಗೆ. ಇವೆಲ್ಲವನ್ನು ಮಾಪನ ಮಾಡಿ ಟೆಂಡರ್ ಹಾಕ್ತೀವಿ. ಮತ್ತೆ ಇದರಲ್ಲಿ ಬಿಳಿಗಾಯಿ ಮಿಕ್ಸ್ ಇರೋದು ಕೂಡ ಎಷ್ಟು ಪರ್ಸೆಂಟೇಜ್ ಕೆಂಪು ಮೆಣಸಿನಕಾಯಿ ಇದೆ, ಎಷ್ಟು ಪರ್ಸೆಂಟೇಜ್ ಬಿಳಿ ಮೆಣಸಿನಕಾಯಿ ಇದೆ, ಅದನ್ನು ಕೂಡ ಲೆಕ್ಕಾಚಾರ ಮಾಡಿ ಟೆಂಡರ್ ಹಾಕ್ತೀವಿ. ನಮಗೆ ನೋಡಿ, ನಮ್ಮ ಟೆಂಡರ್ ಹಾಕೋರಿಗೆ ಕೇವಲ ಸಿಗೋದು ಒಂದು ಲಾಟಿಗೆ ಕೇವಲ 5-10 ಸೆಕೆಂಡ್ ಮಾತ್ರ ಒಂದೊಂದು ಲಾಟಿಗೆ ಸಿಗೋದು. ಖರೀದಿದಾರರು ಅವರು ಕೂಡ NM ಕೆಂಪಿ ಅಂತ ಹೇಳಿ, ಅವರು ಕೂಡ ದೊಡ್ಡ ಖರೀದಿದಾರರು, ಮಲ್ಲಿಕಾರ್ಜುನ್ ಅಂತ ಹೇಳಿ. ಇವರು ಇಲ್ಲಿಂದ ಖರೀದಿ ಮಾಡಿ ಎಕ್ಸ್ಪೋರ್ಟ್ ಮಾಡೋದು. ಕ್ರಷಿಂಗ್ ಯೂನಿಟ್ ಇದೆ, ಕೋಲ್ಡ್ ಸ್ಟೋರೇಜ್ ಇದೆ, ಎಲ್ಲಾನು ರಾ ಮೆಟೀರಿಯಲ್ ರೈತರು ಹೆಂಗ್ ತಂದಿರ್ತಾರೆ ರಾ ಮೆಟೀರಿಯಲ್ ಅದನ್ನೆಲ್ಲಾನು ಪ್ರೊಸೆಸ್ ಮಾಡ್ತೀವಿ. ಆಗ ರೈತರು ತಂದಿರೋದನ್ನ ಹಾಗೆ ತಿನ್ನಕಂದ್ರೆ ಬರಲ್ಲ, ಅದನ್ನ ಡ್ರೈ ಮಾಡಬೇಕು, ಪುಡಿ ಮಾಡೋಕೆ ಎಲ್ಲ ಪ್ರೊಸೆಸಿಂಗ್ ಇರುತ್ತೆ, ಅದನ್ನೆಲ್ಲ ಪ್ರೊಸೆಸಿಂಗ್ ನಾವುಗಳು ಮಾಡ್ತೀವಿ. ಎಲ್ಲ ಟ್ರೇಡರ್ಗಳು ಸೇರಿ ಎಲ್ಲರೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಮೊದಲ ಬಾರಿಗೆ ನಾನು ಮಾರ್ಕೆಟಲ್ಲಿ ಮೆಣಸಿನಕಾಯಿ ಎಲ್ಲ ಕಡೆ ನೋಡ್ತಾ ಇರೋದು. ನನಗೆ ನಿಜವಾಗ್ಲೂ ಐಡಿಯಾನೂ ಇರಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟ ದೊಡ್ಡ ಪ್ರಮಾಣದಲ್ಲಿ ಮೆಣಸಿನಕಾಯಿಗಳು ಇಲ್ಲಿರುತ್ತೆ ಅಂತ. ಇನ್ನೊಂದು ಇಲ್ಲಿ ಸಿಕ್ಕಾಪಟ್ಟೆ ಘಾಟು, ಮಾಸ್ಕ್ ಇಲ್ಲ ಅಂದ್ರೆ ಇರೋಕೆ ಆಗೋದೇ ಇಲ್ಲ ಇಲ್ಲಿ. ಬ್ಯಾಡಗಿನಲ್ಲೂ ನಮ್ಮ ಪೇಜ್ ಫಾಲೋ ಮಾಡೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಕೊಟ್ರೇಶ್ ಅಂತ ಹೇಳ್ಬಿಟ್ಟು, ಇವ್ ನನ್ನ ಫ್ರೆಂಡ್ ಪ್ರವೀಣ್. ಬ್ಯಾಡಗಿಲ್ಲ ಇರೋದಾ? ಹೌದೌದು, ಇದು ಪ್ರಾಪರ್ ನಮ್ದು ಇದೆ. ಹೇಳಿ, ಬ್ಯಾಡಗಿ ಬಗ್ಗೆ ಹೇಳಿ ಒಂದು ಒಂದು ಲೈನಲ್ಲಿ. ನಮ್ಮೂರು ಫೇಮಸ್ ಅಂದ್ರೆ ಮೆಣಸಿನಕಾಯಿಗೆ. ಎಲ್ಲಿ ನೀವು ಜಗತ್ತಲ್ಲಿ ಎಲ್ಲಿ ಹೋಗಿದ್ರು ಬ್ಯಾಡಗಿ ಅಂದ್ರೆ ಮೆಣಸಿನಕಾಯಿ ಅಂತಾನೆ ಹೇಳ್ತಾರೆ. ದಿವಸ ಫಾಲೋ ಇರ್ತೀವಿ, ದಿವಸ ನೋಡ್ತಿರ್ತೀವಿ ನಿಮ್ದು, ನಿಮ್ದೆಲ್ಲ ವಿಡಿಯೋಸ್ ಫಾಲೋ ಮಾಡ್ತಿರ್ತೀವಿ. ಕಂಟೆಂಟ್ಸ್ ಮಾತ್ರ ಸೂಪರ್, ಪ್ರತಿಯೊಂದು ಜಾಗದಲ್ಲೂ ಏನೇನು ಮಾತಾಡ್ತಾರೆ ಏನೇನು ತೋರಿಸ್ತಾರೆ ಎಲ್ಲ ಸೂಪರ್ ಸರ್. ಓಕೆ, ಸೂಪರ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಅವ್ರದ್ದು ಎಲ್ಲರದ್ದು ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನೆಲ್ ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು.